यदा यदा हि धर्मस्य ग्लानिर्भवति भारत अभ्युदानाम अधर्मस्य परित्राणाय साधुना विनाशाय च दुष्कृत धर्म संस्थापनार्थाय संभवामि युगे युगे ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳದ ನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟೆಲ್ ಆಸಕ್ಕಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ, ತಿನ್ನಾಕ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ. ಪ್ರಸಂಗ ಬಿದ್ರೆ ಮಗಲಾಗ ಮನಕೊಳಕ್ ಹೆಣ್ಣು ಕೊಡ್ತೀವಿ, ಹ್ಯಾಂಗರ ಮಾಡಿ ಹೊಟ್ಟೆ ಕಿತ್ಕೋತೀವಿ. ಆಮೇಲೆ ಒಂದಲ್ಲ ಎರಡಲ್ಲ ಐದು ವರ್ಷ ಗುಮ್ತೀವಿ, ಗುಮ್ಮಸ್ಕೊಳಕ ಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರ ಹಾಕೋ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನು ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ಯೋಧಾನ ನಿಮಗಿರಲ್ಲ. ಯಾಕಂದ್ರೆ ಎಲ್ಲರೂ ಬ್ಯೂಸಿಯ. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು 5 ವರ್ಷದೊಳಗೆ ಏನು ವಾದ ಕೇಳ್ತೀರಿ? ಕೆಲಸ ಕೇಳ್ತೀರಿ ಗೌಡ್ರೆ? ಅಲ್ಲ ಏನು ಹೊತ್ತಾ ಗೊತ್ತಾ ಏನಾಯ್ತು ನಿನಗೆ? ಮತ್ತೆ ಏನು ಮಾಡಿದ್ರೆ ಗೌಡಪ್ಪ ಗೌಡ್ರೆ? ಧರ್ಮನ ಕಬ್ಬುಣ ಮಾಳುಗಳೆಲ್ಲ ಮೇಯಿಸ್ಕೊಂಡು ಬಂದು ಬರತ್ರಿ. ಅದೇನು ದೊಡ್ಡ ವಿಷಯ ಬಿಡು. ಗೌಡ್ರ ಊರು ಹೊಕ್ಕ ಮೇಯ್ತಾರ, ಗೌಡ್ರ ದನ ಮಂದಿ ಹೊಲ ಹೊಕ್ಕ ಮೇಯ್ತಾವು. ಅಷ್ಟ ಅಲ್ಲನ ಧರ್ಮಣ್ಣ ಏನಂತ ಗೊತ್ತೈತೇನ್ರಿ? ಏನಂತಲಿ ಗೌಡಪ್ಪಗೆ ಭೇಟಿ ಆಗತ್ತ ನೋಡ್ತಾನ ಅಂತಾನ್ರಿ? ಹೌದು, ಅಷ್ಟು ತಿಂಡಿ ಆ ಮಗ್ಗ ಬೆಳಿಯಾಕ ಬಿಟ್ಟಿರ್ಲಿ, ಅದಕ್ಕೆ ಹಿಂಗ ಮಾಡ್ತಾರ್ರಿ ಅವರು? ಅಷ್ಟು ತಿಂಡಿ ಇದ್ರ ಬಂದ್ ಕೇಳಲಿ, ಅವ್ಗ ನಾ ಉತ್ತರ ಕೊಡ್ತೀನಿ. ಇದ್ರಾಗ ನೀ ಕಡ್ಡಿ ಅಳಿಗೆ ಆಡಿಸೋ ಕೆಲಸ ಮಾಡ್ಬೇಡ. ಆಯ್ತ್ರಿ, ನಮ್ಗೇನ್ರಿ ಸಾಹುಕಾರ ಕೋಣ ಗಾಬೋಯ್ತಾನ ಹೂನು ಕೂತು ಹೋಗ್ಬಿಡ್ದಷ್ಟೇ. ಆಯ್ತು, ಬಂದ್ ಕೇಳಲಿ ತವ ನಾನು ಹೇಳ್ತೇನೆ. ಧರ್ಮಣ್ಣನವರು, ಮತ್ತೇನು ಈ ಬಡವನ ಮನೆಯವರಿಗೆ ಬಂದಿದೆಯಲ್ಲ ನಿಮ್ಮ ಪ್ರಯಾಣ? ಯಾಕೆಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ? ನನ್ನ ಮನೆ ಮುಂಬಾಗಿಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿನ್ನ ಸ್ವಾಭಿಮಾನಕ್ಕೇನಾದ್ರೂ ಧಕ್ಕೆ ಆದಿತೇನು ಅಂತ ಕೇಳಿದೆ. ಹಾಗೇನಿರ್ಲಿ ನೋಡ್ರಿ ಗೌಡ್ರ, ನಿನ್ನೆ ನಿಮ್ಮ ಆಳ ಮಕ್ಕಳು ನನ್ನ ಹೊಲದಾಗ ದನ ಹೋಗಿಸಿಬಿಟ್ಟಾರ್ರಿ. ಹೌದಾ? ಹ್ಞೂನ್ರಿ, ಕೈಗೆ ಬಂದು ಬೆಳಿ ಬಾಯಿಗೆ ಬಂದಂಗೆ ಆಗೈತಿ, ಎಲ್ಲ ತುಳಿದ ರಾಶಿ ಆಗಿಬಿಟ್ಟದ್ರಿ. ಅಲ್ಲ ಏ ಮುಂಗಾರಿ ಅಲ್ಲಲ್ಲಿ ಪಾಪ ಧರ್ಮನನ್ನ ಹೊಲದಾಗ ದನ ಹೋಗಿಸ್ಯಾರ ಅಂತ ಹೇಳಕ್ ಬರಂಗಿಲ್ಲ ನಾಳುಗಳಿಗೆ. ಮಾನ್ಯ ಇಲೆಕ್ಷನ್ ಕಾಂಗ್ರೆಸ್ ತಂದಿಟ್ಟಿರೋ ಮನ್ಯಾಗ ಕುಡಿದ ಧರ್ಮ ಅನ್ಕೊಂಡ್ಬಿಟ್ಟಾರ ಹೊಕ್ಕ ಮೇದ. ಆಯ್ತು ತಗೋ ಧರ್ಮಣ್ಣ, ಇನ್ನು ಮುಂದ ನಿನ್ನ ಕಬ್ಬಿನ್ಯಾಗ ದನ ಹೋಗಿಸ್ಬೇಡ ಅಂತ ಹೇಳ್ತೀನಿ. ಅಂದ್ರೆ ಗೌಡ್ರ, ಇನ್ನು ಮುಂದ ನಿನ್ನ ಕಬ್ಬಿನ್ಯಾಗ ದನ ಹೋಗಿಸ್ಬೇಡ ಅಂತ ಹೇಳ್ತೀರಿ. ಅಂದ್ರೆ ಮತ್ತೊಬ್ಬರ ಕಬ್ಬಿನ್ಯಾಗ ಹೋಗಿಸು ಅಂತ ಹೇಳ್ತೀರಿ? ಅಂದ್ರೆ ನಿಮ್ ಉದ್ದೇಶ ಉದ್ದೇಶಪೂರ್ವಕವಾಗಿ ನೀವು ಈ ಕೆಲಸ ಮಾಡಿರೋದಂಗ ಆತ. ಅಂದ್ರೆ ಏನು ಧರ್ಮಣ್ಣ ನಿನ್ನ ಮಾತಿನ ಅರ್ಥ? ಈ ಊರ ಮಾಲಿ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಸೇರಿಸಿ ದಂಡ ಹಾಕಿಸ್ಬೇಕನ್ನೋ ಲೆಕ್ಕ ಹಂಗಿದ್ರೆ ಹೇಳ್ಬಿಡ, ಮತ್ತೆ ಅದು ಒಂದು ಆಕೆ ಹೋಗ್ಲಿ. ಯಾಕಂದ್ರೆ ಕಾನೂನು ನಿಮ್ಮಂತವ್ರ ತರ್ಪಿನ ಐತಲ್ಲ. ಅದು ನಮ್ಮಂತವ್ರ ತರ್ಪಿ ಇಲ್ರಿ, ದುಡ್ಡು ನಿಮ್ಮಂತವ್ರ ಜೇಬಿನಾಗ ಇತ್ತಂದ್ರ ಆ ಜೇಬಿನಾಗ ಆ ಕಾಯ್ದೆ ಕಾನೂನು ಐತಿ. ಆ ಕಾಯ್ದೆ ಕಾನೂನು ಜೊತೆ ಬೆನ್ನ ಹತ್ತಿ ಹೋಗ್ಬಿಟ್ರೆ ಬಡವ್ರು ಹಿಂಗೆ ಉಪವಾಸ ಸಾತ್ ಹೋಗುದ. ಗೌಡ್ರ ದಯವಿಟ್ಟು ಅದೆಲ್ಲ ಬ್ಯಾಡ್ರಿಪ್ಪ, ನೋಡ್ರಿ ನನ್ನ ಬೆಳಿ ಹಾಳಾಗೈತಿ, ಅದನ್ನ ನಂಬಿಕೊಂಡ ನನ್ನ ತಮ್ಮನ ಕಾಲೇಜ್ ಕಳ್ಸಾಕತ್ತೀರಿ, ದಯವಿಟ್ಟು ಅದ ಕಟ್ಟಿ ಪರಿಹಾರ ಕೊಡ್ರಿ ಸಾಕು ನನಗೆ. ಅಂದ್ರೆ ಏನು ಧರ್ಮಣ್ಣ ನಿನ್ನ ಮಾತಿನ ಅರ್ಥ? ಒಟ್ಟು ನಿನಗೆ ದುಡ್ಡು ಬೇಕಾಗೈತಿ. ಹೌದಲ್ಲ? ಆಯ್ತು ಕೊಡ್ತೀನಿ ಕೊಡ್ತೀನಿ, ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ನಮಗೆ. ಏನಾರ ಒಂದು ಮೂ ಇಟ್ಟುಕೊಂಡು ಕೊಡೋ ಜಾತಿಗೆ ಸೇರಿದವ್ರನ್ನ ಹೇರ್ ಕೊಡ್ಬೇಕ್ರಿಪ್ಪ. ನಾವು ಬಡವರು, ನಿಮ್ದು ಕೊಡೋ ಕೈ ನಮ್ದು ಬೇಡೋ ಕೈ ರೀ, ನಮ್ದು ಬೇಡೋ ಕೈ ಅಲ್ಲ. ಜಗತ್ನಾಗ ಬೇಕಾದಷ್ಟು ದೊಡ್ಡವಿದ್ರು ಒಂದಿಲ್ಲ ಒಂದು ದಿನ ಒಬ್ಬರ ಮುಂದೆ ಕೈ ಒಡ್ಡಬೇಕ. ಧರ್ಮಣ್ಣ ಹುಣಸಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪಾಕೈತೇನ?
ಮಾತಾಡಕತ್ತೀರಿ ನೀವು? ಅಡ್ಗೋಡಿ ಮ್ಯಾಗ ದೀಪ ಇಟ್ಟಂಗ ಏನ್ ಅರ್ಥ ಆಗುವಂಗ ಹೇಳ್ರಿ. ಹೌದಲ್ಲ, ಅರ್ಥ ಆಗುವಂಗ ಹೇಳ್ಬೇಕ್ರಿ. ಹಿಂಗ ಹೇಳ್ರಿ. ಹೆಂಗ? ಏನಿಲ್ಲ ಧರ್ಮಣ್ಣ, ಇಬ್ಬರು ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಅದಲಾ ಬದಲಿ ಮಾಡ್ಕೊಂಡ್ರ ಬದಲಿ ಏನಿಲ್ಲ. ನಿನಗ ದುಡ್ಡು ಬೇಕಾಗೈತಿ, ನನಗ ನಿನ್ನ ಹಂತರ ಇದ್ದದ್ದು ಬೇಕಾಗಿತ್ತು. ಧರ್ಮಣ್ಣ ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ, ಒಂದ ಒಂದು ದಿನ ನಿನ್ ಹೆಂಡತಿನಿ ಕಳಿಸ್ಕೊಡ್ತೀಯ. ಏನ್ ಮಾತಾಡಕತ್ತಿ? ನನ್ನ ಖಬರ್ ಐತಿ ಅಂದ್ರೆ ನಿನಗ ಬಡವ್ರ ಮನಿ ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿಯ ನೀನು? ಹೋಗದ ವಸ್ತು ಸಿಗೋ ಹಣ್ಣು ಅಂತ ತಿಳ್ಕೊಂಡಿದ್ಯೇನೋ? ಏ, ಈ ಗಂಗಾ ಮಾತೆ ಹರಿಯೋ ಗಂಗಾ ಮಾತೆ ಹೆಣ್ಣು, ಈ ಭೂಮಿ ತಾಯಿ ಹೆಣ್ಣು, ನಿನಗೆ ಜನ್ಮ ಕೊಟ್ಟು ನಿನ್ನ ತಾಯಿನು ಒಂದು ಹೆಣ್ಣು. ಬಡವ್ರಾದ್ರೆ ಏನಾಯ್ತು? ನಮಗೆ ನಮ್ದೇ ಆದ ಒಂದು ಇತಿಮಿತಿ ಇದೆ. ಒಂದು ಹೆಣ್ಣು ತನ್ನ ಗಂಡರಿಗೆ ಮುತ್ತು ಕೊಡಬೇಕಾದ್ರೂ ತನ್ನ ಮರ್ಯಾದೆಗೆ ಅಂಜಿ ಎಲ್ಲಿ ಕೊಡಬೇಕು ಅಲ್ಲೇ ಕೊಡ್ತಾಳ. ಆದ್ರ ಮರ್ಯಾದೆ ಬಿಟ್ಟು ಲಂಚಗೆಟ್ಟ ನಿಮ್ಮಂತ ಶ್ರೀಮಂತರ ಸೊಕ್ಕಿನ ಮನೆ ಹೆಣ್ಣುಗಳು ಜಜ್ಜೆ ಕಟ್ಟಿ ಎಲ್ಲಿ ಬೇಕಲ್ಲೇ ಹಾರಾಡ್ತಾರ. ನಿನ್ನ ಕೊಡಕ್ ಆಗಿಲ್ಲ ಅಂದ್ರೆ ಹೇಳ್ಬಿಡು. ಆ ದೇವ್ರ ಕಂಡ್ಬಿಟ್ಟ ಅಂದ್ರ ದುಡಿಯಕ ಶಕ್ತಿ ಐತಿ ರೊಟ್ಟಿಯಾಗ. ಆ ದೇವ್ರ ಕೊಟ್ಟಾನ? ಆ ದೇವ್ರ ಕಂಡ್ಬಿಟ್ರೆ ನೀ ಕೊಡೋ ಹಣನ ನನ್ನ ಹೊಲದೊಂದು ಮೂಲೆ ತೆಗಿತಿರೋ ಗೌಡ, ಮೂಲೆ ತೆಗಿತ್ರಿ. ನೋಡ್ತಾ ಇರೋ, ಇವತ್ತು ನಮ್ಮ ಮನೆ ಹೆಣ್ಮಕ್ಕಳನ್ನ ಕೇಳಿದಲ್ಲ ಮಗನ, ನಮ್ಮ ತಮ್ಮ ಬರ್ಲಿ ಕಾಲೇಜ್ ಕಲಿಯಾಕತ್ತಾನ, ಅವ ಬಂದ ಮೇಲೆ ಇದ ಮನೆ ಆಗ ನಿಂತು ನಿನಗೆ ಏನು ತಕ್ಕ ಶಾಸ್ತ್ರಿ ಮಾಡಿಸ್ಬೇಕು? ಮಾಡಿಸ್ಲಿಲ್ಲ. ನನ್ನ ಹೆಸರು ಧರ್ಮಾನನ, ಇದು ನಾನು ನಿನಗೆ ಹಾಕ್ತಾ ಇರೋ ಸವಾಲು. ಹೇ ಗೌಡ, ಈ ಗೌಡಿಕೆ ಮನೆತನ ಅಂದ್ರೆ ಒಂದು ದೇವಸ್ಥಾನ ಅಂತ ತಿಳ್ಕೊಂಡಿದ್ದೆ. ಈ ಮನೆತನದೊಳಗೆ ಇರುವಂತ ನೀನೊಬ್ಬ ದೇವ್ರು ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ನೀನು ದೇವ್ರಲ್ಲ, ಯಾವ ನೀನು? ನಿನ್ನಂತ ದೇವರಿಗೆ ಆರ್ತಿ ಪೂಜೆ, ಊದಿನ ಕಡ್ಡಿ ಪೂಜೆ ನಡೆಯೋದಿಲ್ಲ, ಮೆಟ್ಟಿನ ಪೂಜೆ ನಡಿಬೇಕು. ಏಯ್, ಇದು ನಾನು ಕೊಡೋ ಮೆಟ್ಟಿನ ಪೂಜೆ. ನಾನು ಮೊದಲೇ ಬಹುಮಾನ ಕೊಡ್ತಾ ಇದ್ದೀನಿ, ನನ್ನ ತಮ್ಮ ಬಂದ ಮೇಲೆ ಎರಡನೇ ಬಹುಮಾನ ತಂದು ಕೊಡ್ತೀನಿ ಮಗನ, ಲಕ್ಷದಾಗಿ ಇಟ್ಕೋ. ಹೇಳ್ರಿ ಗೌಡ್ರದು, ಅದೇನೋ ಅಂತಾರ ಬಡವಡ ಸಿಟ್ಟು ದೌಡಿಗೆ ಮೂಲ ಅಂತ ಹೇಳಿ, ಎಲ್ಲರೇ ಬಡಕ್ಕೆ ಹಾಕೋ ಏನರೇ ಮಾಡ್ಕೊಂಡು ಕುಂತಿತ್ತು ನೋಡ್ರಿ ಅದು. ಗೌಡ್ರೇ, ಹಾದಿನೇ ಹೋಗೋಬೇಕು ಶೇಖರಿ, ಕರದನ್ನ ಹಾಕಿದ್ರ ತಂಗಳದೈತು ಬಿಸಿ ತನ್ನು ಮೊಮ್ಮಗರಿ. ಏ ಮುಂಗಾರಿ, ಬೆಣ್ಣಿಗೆ ಎಸೆದಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋನು ನಾನು, ಇನ್ನು ನನ್ನ ವೈರಿ ಎಸೆದಿರೋ ಚಪ್ಪಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ? ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀನಿ. ಯಾಕೆ ಹೇಳು? ಮುಂದೊಂದು ದಿನ ಇದಕ್ಕೆ ಜೋಡು ಮಾಡಿ ಕೊಡಬೇಕಲ್ಲ. ಕೊಡ್ತೀನಿ ಕೊಡ್ತೀನಿ, ಕೊಟ್ಟೇ ಕೊಡ್ತೀನಿ. ಅಲ್ಲ, ಹೋಗೋಕ್ ಮುಂಚೆ ಒಂದು ಮಾತು ಹೇಳ್ದ ಅವನು. ಏನು ಹೇಳ್ದ? ಅವ್ರು ತಮ್ಮ ಯಾವಾಗ ಶಾಲೆ ಕಲಿತಾರೆ ಅಂತ ಗೋರಿ, ಇಲ್ಲೇ ಬಸ್ ಸ್ಟ್ಯಾಂಡ್ ತಿರುಗ್ತಾಳೆ, ಬಡಾಭಿಕಾರಿಗಳು ಶಾಲೆ ಯಾವಾಗ ಕಲಿತಾರೆ ಗೌಡ್ರ ಮುಂದೆ? ನೀನೇನು ಹರಿದ ಗಂಟು ಹಾಕ್ತೀವೋ ನನಗೆ ಗೊತ್ತಿಲ್ಲ. ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದು ನನಗೆ ಒಪ್ಪಿಸ್ಬೇಕು. ಒಪ್ಪಿಸ್ಲಿಲ್ಲ, ಭಾಳ ದಿವಸ ಆತ ಮನಿ ಜಯಂತಿಗೆ ಯಾವ ಹೆಣ್ಣ ಜೊತಾಡಿಲ್ಲ, ನಿಮ್ಮ ಜೊತೆ ಆಯ್ತ್ರಿ ಗೌಡ್ರಿ. ಫೋನ್ ನಂಬರ್ ಟಿಕ್ಕಾದಿಂದ ಟಿಕ್ಕಾ ನಕ್ಕಿ ಪಕ್ಕ ತಗೊಂಬರ್ತಂತ. ಏ ಧರ್ಮ, ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು, ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನಿನಗೆ ನೆನಪಿರಲಿ. ವಿಷ ತುಂಬಿಕೊಂಡಿರೋ ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಲು ಸುರಿದ್ರು ಅಲ್ಲಲ್ಲಿರೋ ವಿಷ ಕಡಿಮೆ ಆಗಲ್ಲ. ಈ ಶ್ರೀಕಾಂತ್ ಗೌಡನ ಮುಂದೆ ಎಷ್ಟೇ ಭಿನ್ನಾನದ ಮಾತುಗಳನ್ನಾಡಿದ್ರು ಎದ್ದೇಲಿ ತುಂಬಿಕೊಂಡಿರೋ ನಿನ್ನ ಮೇಲಿನ ದ್ವೇಷ ಕಮ್ಮಿ ಆಗಲ್ಲ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ.